ನಮ್ಮ ಜೊತೆ ಇದೀಗ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದ ಜಯಪ್ರಕಾಶ್ ಅವರ ಹೆಗಡೆ ಅವರು ಸರ್ ಈಗ ಒಂದು ಆರೋಪ ಕೇಳಬರ್ತಾ ಇರುವಂತದ್ದು ಜಾತಿ ಗಣತಿಯ ಮೂಲ ಒಂದು ವರದಿಯೇ ಕಳುವಾಗಿದೆ ಸಿಗ್ತಾ ಇಲ್ಲ ಕಾಣೆಯಾಗಿದೆ ಅನ್ನುವಂಥದ್ದು ಜಾತಿ ಗಣತಿ ಎರಡು ಭಾಗ ಇದೆ ಇದರಲ್ಲಿ ಒಂದು ಡೇಟಾ ದತ್ತಾಂಶ ಅದು ಪ್ರಿಂಟ್ ಸೈನ್ ಆಗಿ ಅಧ್ಯಕ್ಷ ಅಂದಿನ ಅಧ್ಯಕ್ಷರು ಸದಸ್ಯರು ಸೈನ್ ಮಾಡಿ ಮೆಂಬರ್ ಸೆಕ್ರೆಟರಿ ಸೈನ್ ಮಾಡಿದ್ದಾರೆ ಅದು ಸೇಫಿದೆ ಅದಲ್ಲದೆ ಬ ಭಾರತ ಎಲೆಕ್ಟ್ರಾನಿಕ್ಸ್ನವರು ಅದನ್ನು ಸಾಫ್ಟ್ವೇರ್ನ ಹಾರ್ಡ್ವೇರು ಸಾಫ್ಟ್ವೇರ್ ಎರಡೂ ಇದೆ ಅದರಲ್ಲಿ ನಿಮ್ಗೆ ತೊಂದರೆ ಇಲ್ಲ ನಂತರ ಅಧ್ಯಕ್ಷರು ಇನ್ನೊಂದು ಸದಸ್ಯರು ಇನ್ನೊಂದು ವರದಿಯನ್ನು ಸರ್ಕಾರ ಕೊಡಬೇಕಿತ್ತಲ್ಲ ಅದರ ವರ್ಕಿಂಗ್ ಶೀಟ್ ಕೆಲವೆಲ್ಲ ಮಿಸ್ ಆಗಿದೆ ಅದನ್ನು ಬರೆದಿದ್ದೇವೆ ನಾವು ಅಷ್ಟು ಬಿಟ್ಟರೆ ಡೇಟಾ ಏನು ಸ ತೊಂದರೆ ಆಗಿಲ್ಲ ಸೇಫ್ ಇದೆ ಅದ್ರ ಬಗ್ಗೆ ಯಾರು ಅದ್ರ ಬಗ್ಗೆ ಕನ್ಫ್ಯೂಸ್ ಮಾಡಿಕೊಳ್ಳೋದು ಬೇಡ ಡೇಟಾ ಒಂದು ರಿಪೋರ್ಟ್ ಒಂದು ಬೇರೆ ರಿಪೋರ್ಟ್ ಅಂದರೆ ಸಲಹೆ ಕೊಡುವಂಥದ್ದು ರೆಕಮೆಂಡೇಶನ್ಸ್ ಏನು ಕೊಡ್ತಾರೆ ಅದು ಮಾತ್ರ ಅದ್ರ ಬಗ್ಗೆ ಚರ್ಚೆ ಬಿಟ್ಟರೆ ಡೇಟಾ ಬಗ್ಗೆ ಯಾವುದೂ ಇಲ್ಲ ಸೇಫ್ ಇದೆ ಇಟ್ಸ್ ಸೇಫ್ ತಮಗೆ ಗೊತ್ತಿದೆ ಪ್ರಬಲ ಸಮುದಾಯಗಳು ಜೊತೆಗೆ ಸಚಿವರು ಕೂಡ ಇದನ್ನ ವಿರೋಧ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಎಲ್ಲೋ ಒಂದು ಮಿಸ್ಟೇಕ್ ಬೇರೆ ರೀತಿಯಾದ ರಾಂಗ್ ಮೆಸೇಜ್ ವಿರೋಧ ಮಾಡೋರಿಗೆ ಮತ್ತಷ್ಟು ಉತ್ತ ಒಂದು ಆಹಾರ ಕೊಟ್ಟಂಗೆ ಆಗುತ್ತೆ ಏನಿಲ್ಲ ನಾವು ಅದೇ ಡೇಟಾ ಮೇಲೆ ಏನು ಮುಂದಿನ ತೀರ್ಮಾನಗಳು ತಗೊಳ್ಳುದಿಲ್ಲ ಆ ಡೇಟ ಏನಿದೆ ಹಿಂದಿಂದು ಅದ್ರ ಮೇಲೆ ತೀರ್ಮಾನ ತಗೊಳ್ಬೇಕು ಬಿಟ್ಟರೆ ಅದನ್ನ ಬಿಟ್ಟು ತೀರ್ಮಾನ ತಗೊಳ್ಲಿಕ್ಕೆ ಬರೋದಿಲ್ಲ ಕನ್ಫ್ಯೂಷನ್ ಏನು ಇಲ್ಲ ಅದರಲ್ಲಿ ಸರ್ ತಮ್ಮ ಒಂದು ಅವಧಿ ನಾಳೆಗೆ ಮುಕ್ತಾಯ ಆಗ್ತಾ ಇದೆ ಸೊ ತಾವೇನ್ ಹೇಳ್ತೀರಿ ನೋಡೋಣ ಅದಕ್ಕೆ ಉತ್ತರ ನಾಳೆ ಹೇಳ್ತೀನಿ ನಾಳೆ ಸಚಿವ ಸಂಪುಟ ಸರ್ಕಾರ ತಮ್ಮನ್ನ ಮತ್ತೆ ಇನ್ನು ಮೂರು ತಿಂಗಳು ಮುಂದುವರಿಸಬೇಕು ಅನ್ನೋ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅದಕ್ಕೆ ತಾವು ಒಪ್ತೀರಿ ಸರ್ ಕೆಲಸ ಮಾಡಲಿಕ್ಕೆ ಮೂರು ತಿಂಗಳಲ್ಲಿ ಆರು ತಿಂಗಳು ಕೊಟ್ಟರು ಕೆಲಸ ಮಾಡ್ಲಿಬೇಕಲ್ವಾ ಅದೇ ಮುಂದುವರಿಯಕ್ಕೆ ತಮಗೆ ಸಂತೋಷ ಇದೆ ಹೌದು ಕೆಲಸ ಕೊಟ್ಟರೆ ಕೆಲಸ ಮಾಡ್ಲಿಕ್ಕೆ ಸಂತೋಷ ಇದೆ ಥ್ಯಾಂಕ್ ಯು ಸೊ ಇದು ಜಯಪ್ರಕಾಶ್ ಹೆಗಡೆ ಅವರ ಒಂದು ಮಾತುಗಳು ಅವರ ಒಂದು ಅವಧಿ ಅಂದ್ರೆ ಅಧ್ಯಕ್ಷರಾಗಿ ಅವರ ಒಂದು ಅವಧಿ ನಾಳೆಗೆ ಮುಕ್ತಾಯ ಆಗ್ತಾ ಇದೆ ಸೊ ಆದ್ರೆ ಸರ್ಕಾರ ಇವರ ಒಂದು ಅವಧಿ ಯಾಕೆಂದ್ರೆ ಜಾತಿ ಗಣತಿ ರಿಪೋರ್ಟ್ ಇನ್ನೂ ಸರ್ಕಾರದ ಕೈಗೆ ಸಿಕ್ಕಿಲ್ಲ ಹೀಗಾಗಿ ಮತ್ತೆ ಮೂರು ತಿಂಗಳು ಇವರ ಒಂದು ಅವಧಿಯನ್ನ ಅಧ್ಯಕ್ಷರ ಅವಧಿಯನ್ನ ಮುಂದುವರೆಸೋದಕ್ಕೂ ಕೂಡ ಈಗ ಆಲ್ರೆಡಿ ಒಂದು ಚಿಂತನೆಯನ್ನ ಮಾಡ್ತಾ ಇದೆ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನು ಕೂಡ ಸರ್ಕಾರ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ ಹಾಗೇನಾದ್ರು ಕೂಡ ಸರ್ಕಾರ ಮುಂದುವರೆಸಿದ್ರೆ ಕೆಲಸ ಮಾಡೋದಕ್ಕೆ ಇನ್ನು ಮೂರು ತಿಂಗಳಲ್ಲ ಆರು ತಿಂಗಳು ಮುಂದುವರೆಸಿದ್ರು ಕೂಡ ನನಗೆ ಖುಷಿ ಇದೆ ಅನ್ನುವಂತ ಜಯಪ್ರಕಾಶ್ ಶಿವಪ್ರಸಾದ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ